जिला उस्तुवारी सचिव माधुस्वामी मदलूर के हंचिके आगे नम शासक द्रोहिगळु ನಾವು ನೀರನ್ನು ಹರಿಸತಕ್ಕಂತ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅಂತ ಹೇಳ್ತಕ್ಕಂತ ದೊಂದ ನೀತಿ ಮತ್ತು ಜನತೆಯ ದಿಕ್ಕು ತಪ್ಪಿಸತಕ್ಕಂತಾಗಿದೆ ಇದೆಲ್ಲದಕ್ಕೆ ಹೆಚ್ಚಿನಾಗಿ ಹಾಸ್ಯಾಸ್ಪದ ವಿಚಾರ ಅಂದ್ರೆ ಕಾಂಗ್ರೆಸ್ನವರು ಕೂಡ ಇವತ್ತು ಪಾದಯಾತ್ರೆಯನ್ನು ಮಾಡ್ಲಿಕ್ಕೆ ಹೊರಡಿರತಕ್ಕಂತದ್ದು ನಿಜವಾಗಲೂ ಇದು ನಾಚಿಕೆ ಗೆಡನ ಸಂಗತಿ ಯಾಕಂದ್ರೆ ಆ ಪಕ್ಷದ ಒಂದು ಪ್ರತಿಸ್ಥಿರಕಂತ ಮಾಜಿ ಸಚಿವರು ಒಂದು ಬಾರಿ ವಿರೋಧ ಪಕ್ಷದಲ್ಲಿ ಇದ್ದು ಕೆಲಸ ಮಾಡಿ 5 ವರ್ಷಗಳ ಕಾಲ ಶಾಸಕರಾಗಿದ್ದರು ತದನಂತರ 5 ವರ್ಷಗಳ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಮಂತ್ರಿಯಾಗಿ ಜಿಲ್ಲಾ ಉಸ್ತುವಾರಿಗಳಾಗಿ ಸುಮಾರು 26 ಉಪಸಮಿತಿಗಳಿಗೆ ನೇತೃತ್ವವನ್ನು ವಹಿಸತಕ್ಕಂತ ಮಹಾನ್ ಬಾವರು ಅಲೋಕೇಷನ್ ಆಗಿದೆ ಅಂತಕಂತ ವಿಚಾರವನ್ನ ಇವತ್ತು ಹೇಳ್ತಾ ಇದ್ದಾರೆ ಅದಕ್ಕೆ ಇವತ್ತಿನ ಹಾಲಿ ಸರ್ಕಾರ ಅಲೋಕೇಷನ್ ಆಗಿಲ್ಲ ಅಂತಕಂತ ಜಟಾಪಟಿಯನ್ನ ನಡೆಸಿದೆ ನಾನು ಸನ್ಮಾನ್ಯ ಕಾಂಗ್ರೆಸ್ ಶಾಸಕರು ಏನಿದೆ ಮಾಜಿ ಶಾಸಕರು ಇದ್ದಾರೆ ಈ ಎಲ್ಲ ಗೊಂದಲಕ್ಕೆ ಅವರೇ ಕಾರಣ ಅಂತ ನಾನು ನೇರವಾಗಿ ಮುಖಾಂತರ ಅಪಾದನೆ ಮಾಡ್ಲಿಕ್ಕೆ ನಿಶ್ಚಯ ಪಡ್ತೇನೆ ಯಾಕಂದ್ರೆ ಅವರ ಅಧಿಕಾರವಧಿನಲ್ಲೇನೆ ಏನಿವತ್ತು ಶಿರಾ ಇದು ವಿಧಾನಸಭಾ ವಿಭಜನೆ ಆದ ನಂತರ ಹೊಸದಾಗಿ ಶಿರಾ ವಿಧಾನಸಭಾ ಕ್ಷೇತ್ರಕ್ಕೆ ಬಂದಂತ ಸಂದರ್ಭದಲ್ಲಿ ಪಟ್ನಾಗ್ನಳ್ಳಿಯ ಗುರುವಂದನಾ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಏನು ಮಾಜಿ ಸಚಿವರು ಇದ್ದಾರೆ ಅವರು ಮದಲೂರು ಕೆರೆಯನ್ನ 6 ತಿಂಗಳೊಳಗೆ ನಮ್ಮ ಕೆರೆಯನ್ನ ನೀರಿಗೆ ಹರಿಸತಕ್ಕಂತ ಅಂತ ಹೇಳಿ ಅವತ್ತು ತಮ್ಮ ವಿಜಯದ ಪತಾಕೆಯನ್ನ ಹಾರಿಸಿದರು ಅವತ್ತೇ ಅವರು ಮಾತಿಗೆ ಬದ್ಧರಾಗಿ ಕೆರೆಯ ನೀರನ್ನ ಹರಿಸಿದ್ದಿದ್ರೆ ಇವತ್ತು ಇಂತಹ ಸೃಷ್ಟಿ ಮತ್ತು ಇಂತಹ ಗೊಂದಲ ಇಂತಹ ಸನ್ನಿವೇಶ ಸೃಷ್ಟಿ ಆಗ್ತಿರಲಿಲ್ಲ ಅದರಿಂದ ಅವರು ನಿಜವಾಗಲೂ ಕೂಡ ಇಂತಹ ಸಂದಿಗ್ಧ ಪರಿಸ್ಥಿತಿಯನ್ನು ತಂದಿರತಕ್ಕಂತ ಸಂದರ್ಭದಲ್ಲಿ ಅವರು ವಯಸ್ಸಾಗಿದೆ ಅರುಳ ಮರುಳ ನಿಜವಾಗಲೂ ಕೂಡ ಅವರು ರಾಜಕೀಯ ನಿವೃತ್ತಿಯನ್ನು ಘೋಷಿಸಿ ಯಾರಾದರೂ ಯುವಕರನ್ನು ತಂದರೆ ಈ ತಾಲೂಕಿನ ಅಭಿವೃದ್ಧಿನಾರು ಆಗ್ತದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ನಾವು ಇವತ್ತು ಪಾದಯಾತ್ರೆ ಮಾಡತಕ್ಕಂತದ್ದು ನಮ್ಮ ಹಕ್ಕಿ ನೀರು ನಮ್ಮ ನೀರಿನ ನಮ್ಮ ಹಕ್ಕಿ ಹೋಗಿ ಹೋರಾಟ ಮಾಡತಕ್ಕಂತ ವಿಚಾರ ನಿಜವಾಗಲೂ ಕೂಡ ಇವತ್ತು ಕಾಂಗ್ರೆಸ್ನವರು ತಂದಿರತಕ್ಕಂತ ಸಂದಿಗ್ಧ ಪರಿಸ್ಥಿತಿ ಗೊಂದಲ ಅಂತಕಂತ ಹೇಳ್ತಾ ಇರ್ತೇನೆ ಜೊತೆಗೆ ಏನಿವತ್ತು ಬಿಜೆಪಿಯವರು ಒಂದು ರೀತಿಯಂತ ಜನಾಂಗದ ಯುದ್ಧವನ್ನು ಸಾರಿದ್ದಾರೆ ಏನಿವತ್ತು ಮಾಧುಸ್ವಾಮಿ ಅವರು ನಮ್ಮ ಶಿರಾ ತುಮಕೂರಿನಿಂದ ಇಲ್ಲವೇ ಇಲ್ಲ ಯಾವುದೋ ಆಂಧ್ರ ಸೇರಿಬಿಟ್ಟಿದೆ ಅನ್ನೋ ರೀತಿಯಲ್ಲಿ ನಮ್ಮನ್ನೆಲ್ಲೋ ಯಾವುದೋ ಬೇರೆ ಆಂಧ್ರದ ಗಡಿಯಿಂದ ಇರೋ ಜನದ ರೀತಿಯಲ್ಲಿ ನಮ್ಮನ್ನು ನೋಡ್ತಾ ಇದ್ದಾರೆ ದಯಮಾಡಿ ನಿಮ್ಮ ಸ್ವಂತ ಹಿತಾಸಕ್ತಿಗಳು ಏನೇ ಇರಲಿ ಮಾಧುಸ್ವಾಮಿ ಅವರೇ ನಿಮ್ಮ ನಿರ್ಧಾರರಾದಂಥ ಯಡಿಯೂರಪ್ಪನವರು ಹೇಳಿದ ರೀತಿಯಲ್ಲಿ ಒಂದು ವೇಳೆ ನಿಮ್ಮ ರೀತಿಯಲ್ಲಿ ಅಲೋಕೇಷನ್ ಇಲ್ಲ ಅಂದರೂ ಕೂಡ ಅಲೋಕೇಷನ್ ಇಲ್ಲದೆ ಕಳೆದ ಬಾರಿ ಹೆಂಗೆ ನೀವು 30 ದಿನ ನೀರನ್ನು ಹರಿಸಿದ್ರಿ ಇದನ್ನು ನಿಮ್ಮ ಆತ್ಮಸಾಕ್ಷಿಯಾಗಿ ನೀವು ಪ್ರಶ್ನೆ ಮಾಡ್ಕೊಳ್ಳಿ ಇವತ್ತು ಈ ರೀತಿಯಾದಂಥ ತಮ್ಮ ವೈಯಕ್ತಿಕ ದ್ವೇಷ ಸಾಧನೆಗಳನ್ನು ನಮ್ಮ ಚಿರಾ ಬಡತೆ ಜನತೆಯ ನೀರಿನ ವಿಚಾರವಾಗಿ ರಾಜಕೀಯ ಮಾಡೋಕ್ಕೆ ಬರಬೇಡಿ ಸನ್ಮಾನ್ಯ ಮಾಧುಸ್ವಾಮಿ ಅವರೇ ಆಯಿತು ಅಲೋಕೇಷನ್ ಇಲ್ಲ ಅಂತಲೇ ಇಟ್ಕೊಳ್ಳಿ ನೀವು ಹೇಳ್ತಾ ಇದ್ದೀನಿ ನಡೀತಕ್ಕಂಥ ರೀತಿಯಲ್ಲಿ ಕಳೆದ ಬಾರಿ ಯಾವ ರೀತಿಯ ನೀರನ್ನು ಬಿಟ್ಟಿದ್ರಿ ಆ ರೀತಿ ಅದೇ ಆದೇಶ ನಮ್ಮ ಮುಖ್ಯಮಂತ್ರಿಗಳಿಂದ ಮಾಡಿ ನಮ್ಮ ನೀರನ್ನು ಇವತ್ತು ಬಿಡಿಸ್ಬೇಕು ಇದು ಸಾಂಕೇತಿಕ ಹೋರಾಟ JDSನವರಿಂದ ಮುಂದಿನ ದಿನಗಳಲ್ಲಿ ನೀವೇನಾರ ಮದಲೂರು ಕೆರೆಯನ್ನು ಹೇಳಿದ ರೀತಿಯಲ್ಲಿ ಮದಲೂರು ಕೆರೆಗೆ ನೀರನ್ನು ಬಿಡದಿದ್ದ ಸಂದರ್ಭದಲ್ಲಿ ನಮ್ಮ JDS ವರಿಷ್ಠರಾದ ದೇವೇಗೌಡರೇ ಕುಮಾರಸ್ವಾಮಿ ಅವರೇ ಈ ಒಂದು ನಮ್ಮ ಹೋರಾಟಕ್ಕೆ ನಾಂದಿ ಆಗ್ತದೆ ಅವರ ನೇತೃತ್ವದಲ್ಲಿ ಶಿರಾದಿಂದ ಒತ್ತಡನ ಮಾಡ್ತೇವೆ ಯಾವುದೇ ರೀತಿಯಲ್ಲೂ ನಾವು ಶಿರಾ ಜನತೆ ಮುದ್ರಹ ಮಾಡಲಿಕ್ಕೆ ತಯಾರಿಲ್ಲ